ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಖ್ಯಾಗ. 5,000 ಕೋಟಿಯ ಹಗರಣ ಅಂತಾನೆ ಸರ್ಕಾರಕ್ಕೆ ಈಗ ಸಂಕಷ್ಟ ತಂದಿಟ್ಟಿರುವಂಥ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್. ಮುಖ್ಯಮಂತ್ರಿಗಳ ಕಾಲು ಬುಡಕ್ಕೆ ಬಂದಿರುವಂತಹ ಕೇಸ್, ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಗಂಭೀರ ವಿಚಾರಗಳು ಒಂದಾದ ಮೇಲೆ ಒಂದು ಸಿಡಿತಾ ಇವೆ. ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕುಮಾರಸ್ವಾಮಿಯವರು ಮೂಡ ಕೇಸ್ನಲ್ಲಿ ಏನಾಗ್ತಿದೆ ಅನ್ನುವಂಥ ವಿಚಾರವನ್ನು ಈಗ ಸಿಡಿಸಿದ್ದಾರೆ, ಓಪನ್ ಚಾಲೆಂಜ್ ಹಾಕಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೂಡ ಕೇಸ್ ಮತ್ತು ವಾಲ್ಮೀಕಿ ನಿಗಮದ ಕೇಸ್ ಎರಡೂ ವಿಚಾರಗಳಲ್ಲೂ ಕೂಡ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿ ಹೋರಾಟಕ್ಕೆ ನಿಂತಿದ್ದಾರೆ. ವಾಲ್ಮೀಕಿ ಕೇಸಲ್ಲಂತೂ ಅಧಿಕಾರಿಗಳದ್ದೇ ಸಂಪೂರ್ಣವಾಗಿ ಅಕ್ರಮ ಅವ್ರ ಕಡೆಯಿಂದನೇ ಆಗಿದ್ದು ಅಂತ ಈಗ ವಕಾಲತ್ತು ಶುರು ಮಾಡಿದ್ದಾರಲ್ಲ. ಮತ್ತೊಂದು ಕಡೆ ಮೂಡ ಹಗರಣದಲ್ಲಿ ನಾವು ನಿಯಮಾನುಸಾರವೇ ತಗೊಂಡಿದ್ದೀವಿ, ನಮಗೇನು ನ್ಯಾಯ ಸಿಗಬೇಕಿತ್ತೋ ನಮ್ಮ ಭೂಮಿಯನ್ನು ತಗೊಂಡಿದ್ರು, ಕೊಟ್ಟಿದ್ದಾರೆ ಅಷ್ಟೇ. ಅತಿಕ್ರಮಣ ಆಗಿತ್ತು, ಈಗ ಪರಿಹಾರ ಅಷ್ಟೇ ಅಂತ ವಾದವನ್ನು ಮುಂದುವರಿಸ್ತಾನೆ ಇದ್ದಾರೆ. ಬಟ್ RTI ಕಾರ್ಯಕರ್ತರು, ಕುಮಾರಸ್ವಾಮಿಯವರು, BJPಗರು ಒಂದಾದ ಮೇಲೆ ಒಂದು ದಾಖಲೆಗಳನ್ನು ಇಡೋದು, ಯಾವ ರೀತಿ ಎಲ್ಲ ಫೇಕ್ ಸೃಷ್ಟಿಸಲಾಯಿತು, ಏನೂ ಇಲ್ಲ ಅಲ್ಲಿ, ಇಲ್ಲದಿರೋದನ್ನು ಇದೆ ಅಂತ ಸೃಷ್ಟಿಸಿ ಡಾಕ್ಯುಮೆಂಟ್ ಮೇಲೇ ಎಲ್ಲ ಗೋಲ್ಮಾಲ್ ನಡೆದಿದೆ ಅಂತ ಆರೋಪ ಮಾಡಿದ್ದಾಯಿತು. ಸತ್ತವನ ಹೆಸರಲ್ಲಿ ಡಿನೋಟಿಫಿಕೇಶನ್ ಅಂತ ಹೇಳಿದ್ರು, ಸರ್ಕಾರಿ ಭೂಮಿ ಆಗಿತ್ತು ಅದು ಅಂತ ಹೇಳಿದ್ರು ಕುಮಾರಸ್ವಾಮಿಯವರು. ಮೂಟೆ ಮೂಟೆಗಟ್ಟಲೆ ದಾಖಲೆ, ಹೆಲಿಕಾಪ್ಟರ್ನಲ್ಲಿ ರಾತ್ರೋರಾತ್ರಿ ಸಾಗಣೆ ಅನ್ನುವಂಥ ಒಂದು ಆರೋಪ ಕೂಡ ಸಿಡಿತು. ಇಂಥದ್ದೆಲ್ಲ ಆಗ್ತಿದೆಯಲ್ಲ. ಈ ಹೊತ್ತಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಿದೆ, ಅದೇನಪ್ಪ ಅಂತ ಕೇಳಿದ್ರೆ, ಈ ಜಮೀನಿನ ಮಾಲೀಕ ನಿಂಗನ ಮೊಮ್ಮಗ ಜವರಯ್ಯ ಆರೋಪ ಮಾಡ್ತಿರೋದು. ಅಸಲಿಗೆ RTI ಕಾರ್ಯಕರ್ತರು ಹೇಳ್ತಿರೋದು, ಮೂಲ ಯಾರ ಹತ್ರ ಇತ್ತೋ ಇದು, ಅವರ ಅಡ್ರೆಸ್ಸೇ ಪತ್ತೆ ಇಲ್ಲ ಅಂತ. ಈಗ ನೋಡಿ, ಇಲ್ಲಿ ಜಮೀನು ಮಾಲೀಕ ನಿಂಗನ ಮೊಮ್ಮಗ ಜವರಯ್ಯ ಹೇಳ್ತಾ ಇರೋದು, ನಮ್ಮ ಗಮನಕ್ಕೇ ಬರದಂತೆ ಈ ಜಮೀನನ್ನು ಮಾರಲಾಗಿದೆ. ಅಂದರೆ ನಮ್ಮ ತಾತನಿಂದ ಜಮೀನನ್ನು ತಗೊಂಡಿರುವಂಥದ್ದೇ ಅಕ್ರಮವಾಗಿ ನಮ್ಮ ಗಮನಕ್ಕೆ ಬರದಂತೆ ಬರೆಸ್ಕೊಂಡಿರೋದಿದು ಅನ್ನುವಂಥ ಆರೋಪವನ್ನು, ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿಯವರು RTI ಕಾರ್ಯಕರ್ತರ ಉಸಿರುಗಟ್ಟಿಸುವಂತಹ ಪ್ರಯತ್ನ ಆಗ್ತಿದೆ ಮೈಸೂರಲ್ಲಿ. ಸತ್ಯವನ್ನು ಹೊರಗಿಟ್ಟವ್ರನ್ನೇ ಲಾಕ್ ಮಾಡುವಂತಹ ಪ್ರಯತ್ನ ಆಗ್ತಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಹಗರಣಗಳನ್ನು ಪ್ರಶ್ನೆ ಮಾಡಿದ ಪ್ರತಿಪಕ್ಷಗಳನ್ನು ವಿಧಾನಮಂಡಲದಲ್ಲಿ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ರಿ. ಸತ್ಯ ಶೋಧನೆಯಲ್ಲಿ ನಿರತರಾಗಿರುವಂಥ RTI ಕಾರ್ಯಕರ್ತರನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ದಮನ ಮಾಡಲಾಗ್ತಿದೆ ಮೈಸೂರಲ್ಲಿ ಅಂತ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಕುಟುಂಬ ಮೈಸೂರಿನ ಮೂಡಾದಲ್ಲಿ ನಡೆಸಿರೋ ಬದಲಿ ನಿವೇಶನ ಹಗರಣವನ್ನು ಬಯಲಿಗೆಳೆದಿರುವ RTI ಕಾರ್ಯಕರ್ತರನ್ನ ಕಾಂಗ್ರೆಸ್ ಗುರಿ ಮಾಡಿದೆ, ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಆರೋಪಿತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಪರಿವಾರವನ್ನು ರಕ್ಷಿಸುವ ಏಕೈಕ ದುರುದ್ದೇಶದಿಂದ ಕಾಂಗ್ರೆಸ್ಸಿಗರು RTI ಕಾರ್ಯಕರ್ತರ ವಿರುದ್ಧ ಪೊಲೀಸರಿಗೆ ಇಲ್ಲಸಲ್ಲದ ದೂರುಗಳನ್ನು ಕೊಡ್ತಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಟು ನೋಡ್ಕೊಂಡ ಹಾಗಿದೆ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರ ಬಲ ಬಳಸಿ ಇದನ್ನ ಈ ಕೇಸನ್ನ ಮುಚ್ಚಾಕೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ RTI ಕಾರ್ಯಕರ್ತರ ಬಳಿ ಅಷ್ಟೇ ಇರೋದಲ್ಲ, ಡಾಕ್ಯುಮೆಂಟ್ಸು ಹಾದಿ ಬೀದಿಯಲ್ಲಿವೆ. ಇವತ್ತು ಹಾದಿ ಬೀದಿಯಲ್ಲಿ ಜನರ ಕೈಗೆ ಸೇರಿರುವಂತಹ ದಾಖಲೆಗಳು, ಮೂಡ ಹಗರಣದ ಅಸಲಿಯತ್ತನ್ನ, ಅಸಲಿ ಕೈ ಯಾರದ್ದು ಅನ್ನೋದನ್ನ ಬಟ ಬಯಲು ಮಾಡಿದೆ, ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸತ್ಯವನ್ನ ಹೆಕ್ಕಿ ತೆಗೆದ RTI ಕಾರ್ಯಕರ್ತರ ಮೇಲೆ ಸೇಡಿನ ರಾಜಕಾರಣ ಮಾಡೋದು ನಿಲ್ಲಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸೊ RTI ಕಾರ್ಯಕರ್ತರು ಮೂಲ ದಾಖಲೆಯಿಂದ ಹಿಡಿದು ಕೃಷಿ ಭೂಮಿ ಅಂತ ತೋರಿಸಿದ್ರಿಂದ ಹಿಡಿದು ಸೈಟ್ಗಳನ್ನು ಮಾಡಿ ಅಭಿವೃದ್ಧಿಪಡಿಸಿ ಮಾರಿರೋದನ್ನ ಕೃಷಿ ಭೂಮಿ ಅಂತ ಏನು ಮೆನ್ಷನ್ ಮಾಡಿ ತಗೊಳ್ತಾರೆ ಮತ್ತು ಸಹೋದರಿಗೆ ಬರಕೊಡ್ತಾರೆ. ಇದೆಲ್ಲದರ ವಿರುದ್ಧ ದಾಖಲೆಯನ್ನು ಮಾಧ್ಯಮದ ಮುಂದಿಟ್ಟು ಒಂದೊಂದೇ ಒಂದೇ ರಹಸ್ಯಗಳನ್ನು ತೆಗಿತಾ ಇದ್ರಲ್ವ, ಅಂತಹ RTI ಕಾರ್ಯಕರ್ತರನ್ನು ಈಗ ಲಾಕ್ ಮಾಡುವಂತಹ ಪ್ರಯತ್ನ ಆಗ್ತಿದೆ ಅಧಿಕಾರ ದುರ್ಬಳಕೆಯ ಮೂಲಕ ಅಂತ ಹೇಳ್ತಾ ಇರೋದು ಕುಮಾರಸ್ವಾಮಿಯವರು. ಸೊ ನಾವು ತನಿಖೆಗೆ ಕೊಟ್ಟಿದ್ದೀವಿ, ರಕ್ಷಣೆಯ ಮಾತೇ ಇಲ್ಲ, ಇಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಮೂಡ ಹಗರಣವೇ ಬೇರೆ, ನಮಗೆ ಸಿಕ್ಕಿರೋ ಬದಲಿ ನಿವೇಶನದ ಕೇಸೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈಗ ಸದ್ಯ ಜನಸಾಮಾನ್ಯರ ಪ್ರಶ್ನೆಗೆ ಸಿಂಪಲ್ ಆಗಿ ಮೇಲ್ನೋಟಕ್ಕೆ ಏನೇನು ತಪ್ಪುಗಳು ಕಾಣ್ತೀವಿ ಅಲ್ಲ, ಆ ಪ್ರಶ್ನೆಗಳಿಗೆ ಯಾಕೆ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟರು, ಇವರು ಭೂಮಿ ಕೊಟ್ಟಂತಹ ದೇವನೂರು ಬಡಾವಣೆಯಲ್ಲಿ ಇನ್ನೂ ಎಷ್ಟೆಲ್ಲ ಸೈಟು ಬೇರೆ ಕಡೆ ಅಲ್ಲ, ಇವರು ಜಮೀನು ಅಂತ ಹೇಳಲಾಗ್ತಿದೆಯಲ್ಲ, ಆ ಜಮೀನಿನ ಪ್ರದೇಶದಲ್ಲಿಯೇ ಇನ್ನೂ 17-18 ಸೈಟ್ಗಳಿವೆಯಂತೆ. ಆ ಸೈಟುಗಳನ್ನು ತಗೊಳ್ಳದೆ ಬದಲಿ ನಿವೇಶನ ಅಂತ ಬೇರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇವರಿಗೆ ಯಾಕೆ ಕೊಡಲಾಯಿತು ಅನ್ನುವ
ಸರಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬಿಟ್ರೆ ಬಹುಶಃ ಈ ಕೇಸಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಕುಮಾರಸ್ವಾಮಿ ಅವರು ಚಾಲೆಂಜ್ ಹಾಕಿ, ಓಪನ್ ಚಾಲೆಂಜ್ ಹಾಕಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಗುಡುಕ್ತಾ ಇದ್ದಾರೆ. ಕಾದು ನೋಡೋಣ. ಮುಖ್ಯಮಂತ್ರಿಗಳಂತೂ ಬಿಜೆಪಿಗರ ಒಂದು ಹಗರಣವನ್ನು ಬಿಡಲ್ಲ, ಎಲ್ಲ ಬಯಲಿಗೆ ಎಳಿತೀನಿ, ನನಗೆ ಹೇಳೋಕೆ ಬರ್ತೀರಾ, ಮಾನ ಮರ್ಯಾದೆ ಇದೆಯಾ ಅಂತ ತಿರುಗಬೇತಿದ್ದಾರೆ. ಈ ಜಟಾಪಟಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.